नमस्ते ಸ್ನೇಹಿತರೆ ನಮ್ಮೂರ ಟಿವಿಗೆ ಸ್ವಾಗತ ನಾನು ಕವಿತಾ ಭಾರತದ ಕೊನೆಹಳ್ಳಿ ಯಾವುದು ಇದನ್ನ ಯಾಕೆ ಭಾರತದ ಕೊನೆಹಳ್ಳಿ ಅಂತ ಕರೀತಾರೆ ಇದು ಎಲ್ಲಿದೆ ಈ ಹಳ್ಳಿಯ ಮುಖಾಂತರವೇ ಪಾಂಡವರು ಸ್ವರ್ಗಕ್ಕೆ ಹೋದರು ಅಂತ ಹೇಳಲಾಗುತ್ತೆ ಹಾಗೆ ಈ ಹಳ್ಳಿಯ ಒಂದು ಗುಹೆಯಲ್ಲಿ ಮಹರ್ಷಿ ವ್ಯಾಸರು ಮಹಾಭಾರತವನ್ನ ರಚಿಸಿದರು ಅಂತ ಹೇಳ್ತಾರೆ ಈ ಒಂದು ಪುಟ್ಟ ಹಳ್ಳಿಯ ನಿಗೂಢ ರಹಸ್ಯಗಳು ಕುತೂಹಲಕಾರಿಯಾಗಿದೆ ಇದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮೂರ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಪುಟ್ಟ ಗ್ರಾಮದಲ್ಲಿ ಕೇವಲ 40 ಮನೆಗಳು ಇದ್ದು ಅಲ್ಲಿ 100 ರಿಂದ 120 ಜನ ಮಾತ್ರ ವಾಸ ಮಾಡುತ್ತಾರೆ ಅಂತ ಪುಟ್ಟ ಗ್ರಾಮವಿದು ಈ ಗ್ರಾಮದಲ್ಲಿ ಹೆಚ್ಚು ಜನ ಮಹಿಳೆಯರೇ ಇದ್ದಾರೆ ಈ ಗ್ರಾಮದ ಮಹಿಳೆಯರೇ ತಮ್ಮ ಹೊಲ ಹಾಗೂ ಮನೆಗಳನ್ನು ನೋಡಿಕೊಳ್ಳುತ್ತಾರೆ ಈ ಗ್ರಾಮದ ಗಂಡಸರು ಪಕ್ಕದ ಚಮ್ಮುಡಿ ಎಂಬ ಪಟ್ಟಣಕ್ಕೆ ಕೆಲಸಕ್ಕೆಂದು ಹೋಗುತ್ತಾರೆ ವಾರಕ್ಕೆ ಒಂದು ಬಾರಿ ಮಾತ್ರ ಮನೆಗಳಿಗೆ ಬರ್ತಾರೆ ಇಲ್ಲಿ ಶೀತ ಇದ್ದ ಕಾರಣ 6 ತಿಂಗಳ ಕಾಲ ಸಂಪೂರ್ಣವಾಗಿ ಹಿಮದಿಂದ ಕೂಡಿರುತ್ತದೆ ಅದಕ್ಕೆ 6 ತಿಂಗಳ ಕಾಲ ಚಮ್ಮುಡಿಯಲ್ಲಿ ಇದ್ದರೆ ಇನ್ನು 6 ತಿಂಗಳ ಕಾಲ ಮಾನ ಗ್ರಾಮದಲ್ಲಿ ಇರುತ್ತಾರೆ ಇಲ್ಲಿ ಒಂದು ಶಾಲೆ ಇದೆ ಆ ಶಾಲೆ ಕೂಡ 6 ತಿಂಗಳ ಕಾಲ ಚಮ್ಮುಡಿಯಲ್ಲಿ ಇದ್ದರೆ ಇನ್ನು 6 ತಿಂಗಳ ಕಾಲ ಮಾನ ಗ್ರಾಮಕ್ಕೆ ಶಿಫ್ಟ್ ಆಗುತ್ತದೆ ಮಾನ ಗ್ರಾಮವು ಭಾರತದ ಕೊನೆಯ ಗ್ರಾಮ ಎಂದು ಬಿರುದನ್ನು ಹೊಂದಿದೆ ಉತ್ತರಾಖಂಡ ಚಾರಧಾಮಕ್ಕೆ ಹೋದಾಗ ಬದ್ರಿಧಾಮಕ್ಕೆ ಭೇಟಿ ನೀಡಿದಾಗ ಹೋಗುವ ಎಲ್ಲಾ ಪ್ರವಾಸಿಗರು ಈ ಕೊನೆಯ ಹಳ್ಳಿಗೆ ಭೇಟಿ ನೀಡುತ್ತಾರೆ ಉತ್ತರಾಖಂಡ ರಾಜ್ಯದಲ್ಲಿ 3200 ಕಿಲೋಮೀಟರ್ ಹೊಂದಿರುವ ಮಾನ ಗ್ರಾಮವು ಸರಸ್ವತಿ ನದಿ ತಡದಲ್ಲಿ ಕೇಂದ್ರವಾದ ಬದ್ರಿನಾಥನಿಂದ 5 ಕಿಲೋಮೀಟರ್ ಹೊಂದಿದೆ ಉತ್ತರಾಖಂಡ ರಾಜ್ಯದಿಂದ 3200 ಕಿಲೋಮೀಟರ್ ಹೊಂದಿರುವ ಮಾನ ಗ್ರಾಮವು ಸರಸ್ವತಿ ನದಿ ತಡದಲ್ಲಿ ಕೇಂದ್ರವಾದ ಬದ್ರಿನಾಥನಿಂದ 5 ಕಿಲೋಮೀಟರ್ ಹೊಂದಿದೆ ಈ ಸುಂದರವಾದ ಹಳ್ಳಿಯು ಭಾರತ ಮತ್ತು ಚೀನಾ ಗಡಿಯಿಂದ 14 ಕಿಲೋಮೀಟರ್ ಹೊಂದಿದ್ದು ಹಿಂದೆ ಈ ಹಳ್ಳಿಯ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ಆದರೆ ಈಗ ಆ ಹಳ್ಳಿಯ ಬಗ್ಗೆ ತಿಳಿಯಲು ಹಲವಾರು ಪ್ರವಾಸಿಗರು ಹೋಗುತ್ತಾರೆ ಸ್ನೇಹಿತರೆ ಈ ಹಳ್ಳಿಯನ್ನು ಯಾಕೆ ಭಾರತದ ಕೊನೆ ಹಳ್ಳಿ ಎಂದು ಕರೆಯುತ್ತಾರೆ ಭಾರತದ ಗಡಿ ಭಾಗಗಳಲ್ಲಿ ಹಲವಾರು ಹಳ್ಳಿಗಳಿವೆ ಅವುಗಳನ್ನು ಭಾರತದ ಕೊನೆ ಹಳ್ಳಿ ಎಂದು ಕರೆಯಬಹುದಲ್ವಾ ಮಾನ ಗ್ರಾಮವು ಭಾರತದ ಉತ್ತರ ತುದಿಯಲ್ಲಿ ಎತ್ತರವಾಗಿದ್ದು ಭಾರತ ಮತ್ತು ಚೀನಾ ಗಡಿಯಲ್ಲಿ ಒಂದೇ ಹಳ್ಳಿಯಾಗಿರುವುದರಿಂದ ಇದಕ್ಕೆ ಭಾರತದ ಕೊನೆ ಹಳ್ಳಿ ಎಂದು ಕರೆಯುತ್ತಾರೆ ಇಲ್ಲಿಗೆ ಬರುವ ಪ್ರವಾಸಿಗರು ಭೀಮ್ಫೂಲ್ಗೆ ಭೇಟಿ ನೀಡುತ್ತಾರೆ ಈ ಸೇತುವೆ ಮುಖಾಂತರವೇ ಪಾಂಡವರು ಸ್ವರ್ಗಕ್ಕೆ ಹೋದರು ಎಂದು ನಂಬುತ್ತಾರೆ ಇಲ್ಲಿ ಎರಡು ಬೆಟ್ಟಗಳು ಇದ್ದು ಭೀಮ್ಫೂಲ್ಗೆ ದಾರಿ ಇಲ್ಲದಾಗ ಭೀಮನು ಎರಡು ಬೆಟ್ಟಗಳ ಮಧ್ಯೆ ಒಂದು ಬಂಡೆಯನ್ನು ಹಾಕಿ ಸೇತುವೆ ನಿರ್ಮಿಸಿದನು ಆ ಜಾಗಕ್ಕೆ ಇಂದು ಸ್ವರ್ಗಕ್ಕೆ ಹೋಗುವ ದಾರಿ ಎಂದು ಕರೆಯುತ್ತಾರೆ ಮಾನ ಗ್ರಾಮದಲ್ಲಿ ಒಂದು ಪ್ರಾಚೀನ ಗುಹೆ ಇದೆ ಆ ಗುಹೆಯು ಸುಮಾರು 5000 ವರ್ಷಗಳದ್ದು ಆ ಗುಹೆಯಲ್ಲಿ ವೇದವ್ಯಾಸರು ವೇದಗಳನ್ನು 4 ಭಾಗಗಳನ್ನಾಗಿ ವಿಂಗಡಿಸಿದ್ದು ಮತ್ತು ಮಹಾಭಾರತ ಕೂಡ ಅಲ್ಲೇ ಬರೆದಿದ್ದು ವೇದವ್ಯಾಸರು ಗಣಪತಿಗೆ ಮಹಾಭಾರತವನ್ನು ಬರೆಯಲು ಹೇಳುತ್ತಾರೆ ಗಣೇಶನು ಅವರ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಮಹಾಭಾರತವನ್ನು ಬರೆಯುವಾಗ ಸರಸ್ವತಿ ನದಿಯು ಬೋರ್ಗರೆಯುತ್ತ ಹರಿಯುತ್ತದೆ ವೇದವ್ಯಾಸರು ಸರಸ್ವತಿ ನದಿಗೆ ಸದ್ದು ಇಲ್ಲದಂತೆ ಹರಿಯು ಎಂದು ಹೇಳುತ್ತಾರೆ ಸರಸ್ವತಿ ನದಿಯು ಅವರ ಮಾತನ್ನು ಕೇಳದೆ ಜೋರಾಗಿ ಹರಿಯುತ್ತದೆ ಆಗ ಕೋಪಗೊಂಡ ವೇದವ್ಯಾಸರು ಗುಪ್ತಗಾಮಿನಿಯಾಗಿ ಹರಿ ಎಂದು ಶಾಪ ಕೊಡುತ್ತಾರೆ ಸರಸ್ವತಿ ನದಿಯು ಉಗಮವಾದ ಸ್ಥಳದಿಂದ ಸ್ವಲ್ಪ ದೂರ ಹರಿದು ನಂತರ ಎಲ್ಲಿ ಮಾಯವಾಗುತ್ತದೆ ಎಲ್ಲಿ ಹರಿಯುತ್ತದೆ ಎಂದು ಯಾರಿಗೂ ಕಾಣಿಸುವುದಿಲ್ಲ ಮಾನ ಗ್ರಾಮದಲ್ಲಿ ಸರಸ್ವತಿ ನದಿಯು ಹರಿಯುತ್ತಿದ್ದರೂ ಆ ದೇವಸ್ಥಾನದ ಮುಂದೆ ಹರಿಯುವುದಿಲ್ಲ ಎಲ್ಲಿ ಹೋಯಿತು ಎಲ್ಲಿ ಮಾಯವಾಯಿತು ಎಂದು ಯಾರಿಗೂ ಕಾಣಿಸುವುದಿಲ್ಲ ವಾಸುದರ ಜಲಪಾತವು ಭೀಮಫೂಲ್ನಿಂದ 5 ಕಿಲೋಮೀಟರ್ ದೂರದಲ್ಲಿದೆ ಇದು ಸುಮಾರು 400 ಅಡಿ ಎತ್ತರದಿಂದ ಬೀಳುತ್ತದೆ ಇದು ಮೇಲಿಂದ ಬೀಳುವಾಗ ಮುತ್ತಿನಂತೆ ನೀರು ಬೀಳುತ್ತದೆ ಇದರ ವಿಶೇಷ ಏನಂದ್ರೆ
ಅಲ್ಲಿ ಪಾಪ ಮಾಡಿದವರು ಸ್ನಾನ ಮಾಡಿದರೆ ಮೈ ನೆನೆಯುವುದಿಲ್ಲ ಎಂದು ಎಲ್ಲರೂ ನಂಬುತ್ತಾರೆ. ಈ ಗ್ರಾಮದ ಮತ್ತೊಂದು ವಿಶೇಷ ಏನಂದ್ರೆ ಆ ಗ್ರಾಮದ ಮನೆಯಲ್ಲೇ ಮದ್ಯವನ್ನು ತಯಾರು ಮಾಡುತ್ತಾರೆ. ಅತಿ ಹೆಚ್ಚು ಅಕ್ಕಿಯಿಂದ ಮದ್ಯವನ್ನು ತಯಾರು ಮಾಡಿ ಅಲ್ಲಿ ಬಂದಂತ ಪ್ರವಾಸಿಗಳಿಗೆ ಕೊಡುತ್ತಾರೆ. ಅಲ್ಲಿ ಹೆಚ್ಚು ಮರಗಳಿಂದ ಮನೆಯನ್ನು ಕಟ್ಟುತ್ತಾರೆ. ಅಲ್ಲಿ ಚಹಾ ಅಂಗಡಿಗಳಿಗೆ ಭಾರತದ ಕೊನೆ ಚಹಾ ಅಂಗಡಿ ಎಂದು ಹೆಸರು ಕೂಡ ಇಡುತ್ತಾರೆ. ಅಲ್ಲಿಗೆ ಬರುವ ಪ್ರವಾಸಿಗರು ಚಹಾವನ್ನು ಕುಡಿದು ಫೋಟೋವನ್ನು ತೆಗೆಯುವುದು ಸಾಮಾನ್ಯವಾಗಿದೆ. ಆ ಒಂದು ಸ್ಥಳ ಬಿಟ್ಟು ಬೇರೆ ಎಲ್ಲೂ ಹೋಗಲು ಜಾಗವಿಲ್ಲ. ಸ್ವಲ್ಪ ದೂರ ಹೋದರೆ ಭಾರತ ಮತ್ತು ಚೀನಾ ಗಡಿ ಭಾಗ ಇದೆ. ಅಲ್ಲಿ ಯಾರನ್ನು ಬಿಡುವುದಿಲ್ಲ. ಮಾನಾ ಗ್ರಾಮದಲ್ಲಿ ಹೆಚ್ಚು ಆಲೂಗಡ್ಡೆಯನ್ನು ಬೆಳೆಯುತ್ತಾರೆ ಮತ್ತು ಭೋಜಪತ್ರೆಗಳನ್ನು ಬೆಳೆಯುತ್ತಾರೆ. ಹಿಂದೆ ವೇದವ್ಯಾಸರು ಮಹಾಭಾರತ ಹಾಗೂ ವೇದವನ್ನು ಬರೆಯಲು ಈ ಭೋಜಪತ್ರೆಗಳನ್ನು ಬಳಸಿಕೊಳ್ಳುತ್ತಿದ್ದರು ಎಂದು ಅಲ್ಲಿನ ಜನರು ಹೇಳುತ್ತಾರೆ. ಮಾನಾ ಗ್ರಾಮದಲ್ಲಿ ಹೆಚ್ಚು ಗಿಡಮೂಲಿಕೆಗಳು ಹೊಂದಿದ್ದು ಮಾನಾ ಗ್ರಾಮದಲ್ಲಿ ಹೆಚ್ಚು ಆಲೂಗಡ್ಡೆಯನ್ನು ಬೆಳೆಯುತ್ತಾರೆ. ಹಾಗೆ ಭೋಜಪತ್ರೆಗಳು ಹೆಚ್ಚು ಸಿಗುತ್ತವೆ. ಆ ಭೋಜಪತ್ರೆಗಳಿಂದ ವೇದವ್ಯಾಸರು ವೇದಗಳನ್ನು ಬರೆಯುತ್ತಿದ್ದರು ಮತ್ತು ಮಹಾಭಾರತವನ್ನು ಆ ಭೋಜಪತ್ರೆಗಳಲ್ಲೇ ಬರೆಯುತ್ತಿದ್ದರು ಎಂದು ಹೇಳಲಾಗುತ್ತದೆ. ಮಾನಾ ಗ್ರಾಮದಲ್ಲಿ ಹೆಚ್ಚಾಗಿ ಆರೋಗ್ಯಕ್ಕೆ ಬೇಕಾದಂತಹ ಗಿಡಮೂಲಿಕೆಗಳು ಸಿಗುತ್ತವೆ. ಹಾಗೆ ಅಲ್ಲಿ ಸಿಗುವಂತಹ ಗಿಡಮೂಲಿಕೆಗಳು ಆಯುರ್ವೇದ ಔಷಧಿಯು ಕೂಡ ಬಳಸಿಕೊಳ್ತಾರೆ. ಮಾನಾ ಗ್ರಾಮದ ಗ್ರಾಮಸ್ಥರು ಭಾರತ ಹಾಗೂ ಚೀನಾ ಯುದ್ಧದ ಸಂದರ್ಭದಲ್ಲಿ ಭಾರತದ ಸೈನ್ಯಕ್ಕೆ ಹೆಚ್ಚು ಬೆಂಬಲ ನೀಡುತ್ತಾರೆ. ಹಾಗೆ ಭದ್ರತಾ ಪಡೆಯಿಂದ ತರಬೇತಿ ಕೂಡ ಪಡೆಯುತ್ತಿದ್ದಾರೆ. ಎಂತಹದೇ ಸಂದರ್ಭದಲ್ಲಿ ತಮ್ಮ ಸೈನ್ಯದ ಜೊತೆ ಸೇರಿ ಯುದ್ಧ ಮಾಡಲು ಸಿದ್ಧ ಎಂದು ಮಾನಾ ಗ್ರಾಮದ ಮಹಿಳೆಯರು ಕಲ್ಪಿಸಿದ್ದಾರೆ. ಸ್ನೇಹಿತರೆ, ನೀವು ಉತ್ತರಾಖಂಡ ಜಿಲ್ಲೆಯ ಬದ್ರಿನಾಥನಿಗೆ ಹೋದರೆ ಒಮ್ಮೆಯಾದರೂ ಭಾರತದ ಕೊನೆ ಹಳ್ಳಿಗೆ ಭೇಟಿ ಕೊಡಿ. ಇಂತಹದೇ ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ನಮ್ಮೂರ ಟಿವಿ. ನಮ್ಮೂರ ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.